ಅಬಕಾರಿ ಸಚಿವ ಹೆಚ್ವೈ ಮೇಟಿ ವಿರುದ್ಧ ರಾಸಲೀಲೆ ಆರೋಪ ಕೇಳಿ ಬಂದಿದೆ ಇನ್ನು ಬೆಂಗಳೂರಿನ ಮಹಿಳೆ ಜೊತೆ ನಡೆದಿತ್ತ ರಾಸಲೀಲೆ ಅನ್ನೋದು ಈಗ ಪ್ರಶ್ನೆ ಬೆಂಗಳೂರಿನ ಪ್ರಭಾವಿ ಸಚಿವರ ಕಚೇರಿಯಲ್ಲೇ ರಾಸಲೀಲೆ ನಡೆದಿತ್ತ ಅನ್ನೋದು ಈಗ ಪ್ರಶ್ನೆ ಉದ್ಯೋಗಕ್ಕಾಗಿ ಬಂದಿದ್ದ ಮಹಿಳೆಯ ಜೊತೆ ಸಚಿವರ ರಾಸಲೀಲೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ 26-30 ವರ್ಷದ ಮಹಿಳೆ ಜೊತೆ ಸಚಿವರು ರಾಸಲೀಲೆ ನಡೆಸಿದ್ರ 4 ತಿಂಗಳಿಂದ ಬೆಂಗಳೂರಿನಲ್ಲಿ ಈ ರಾಸಲೀಲೆ ನಡೆಯುತ್ತಿದೆ ಅಂತ ಹೇಳಲಾಗ್ತಾ ಇದೆ ಉದ್ಯೋಗ ಕೊಡಿಸಲಿಲ್ಲ ಅಂತ ಬೇಸತ್ತು ಮಹಿಳೆ ಹೇಳ್ತಾ ಇದ್ದಾಳೆ ಹಿಡನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಮಹಿಳೆಯ ಮಾತನ್ನ ವ್ಯಾನಿಟಿ ಬ್ಯಾಗ್ ನಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿದ್ದಾಳೆ ಮಹಿಳೆ ಉದ್ಯೋಗಕ್ಕಾಗಿ ಬಂದಿದ್ದ ಮಹಿಳೆ ಜೊತೆ ಸಚಿವರ ರಾಸಲೀಲೆ ಆರೋಪಕ್ಕೆ ಈಗ ಮಹಿಳೆ ತನ್ನ ವ್ಯಾನಿಟಿ ಬ್ಯಾಗ್ ನಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟು ಈ ರಾಸಲೀಲೆಯನ್ನ ಸೆರೆ ಹಿಡಿದಿದ್ದಾಳೆ ಅನ್ನುವ ಮಾಹಿತಿ ಇದೀಗ ಹರಿದು ಬರ್ತಾ ಇದೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶ್ರೀನಿವಾಸ್ ಶ್ರೀನಿವಾಸ್ ಮಹಿಳೆ ಈಗ ಬಾಯಿ ಬಿಡ್ತಾ ಇರುವಂತದ್ದು ಏನಾಗಿತ್ತು ಅಂತ ಸೋ ಆ ಮಹಿಳೆ ಮಾಡ್ತಾ ಇರುವಂತ ಪ್ರಮುಖ ಆರೋಪ ಏನು ಹೌದು ಬಾನ ಏನು ಎಚ್ವೈ ಮೇಟಿ ಅಬಕಾರಿ ಸಚಿವ ಒಂದು ಏನು ರಾಸಲೀಲೆ ಪ್ರಕರಣ ಏನು ಒಂದು ರೀತಿ ಇದು ಸ್ಪಷ್ಟವಾಗಿ ಒಂದು ರೀತಿ ಹೊರಗಡೆ ಬೀಳ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಏನು ಈ ಒಂದು ಇದರಲ್ಲಿ ಭಾಗಿಯಾದಂತ ಮಹಿಳೆ ಏನು ಇವರು ಒಬ್ಬ ಸರ್ಕಾರಿ ನೌಕರಿಗಾಗಿ ಇವರ ಸಚಿವರನ್ನ ಭೇಟಿಯಾಗಿದ್ರು ಅನ್ನಂತ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ ಇವರು ಹಲವಾರು ಬಾರಿ ಇವರು ಏನು ಸಚಿವರ ಒಂದು ಕಚೇರಿಗೆ ಭೇಟಿ ನೀಡಿದ್ರು ಇದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಒಂದು ರೀತಿ ಸಚಿವರು ಇದನ್ನ ತನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗ ಹೊರಗಡೆ ಸಿಗ್ತಾ ಇರುವಂತದ್ದು ಇವರಿಗೆ ಸಾಥ್ ನೀಡಿದಂತವರು ಇದಕ್ಕೆ ಸಾಥ್ ನೀಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ತಮ್ಮ ಸಚಿವರ ಬೆಂಬಲಿಗರು ಸಹ ಇದಕ್ಕೆ ಸುಭಾಷಣ್ಣ ಅಂತ ಏನು ಬೆಂಬಲಿಗರಿದ್ರು ಅವರು ಸಹಾಯ ಪಡೆದು ಇವರನ್ನ ಒಂದು ರೀತಿ ಸಾರ್ವಜನಿಕವಾಗಿ ಇವರು ಏನು ಇವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗಬೇಕು ಅನ್ನಂತ ಇದನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಾವಲು ಪಡೆಯ ಸುಭಾಷಣ್ಣ ಹತ್ರ ಅದರಿಂದ ಇವರು ಒಂದು ರೀತಿ ಇದನ್ನ ಪ್ರೀ ಪ್ಲಾಂಡ್ ಅಥವಾ ಇದನ್ನ ಒಂದು ರೀತಿ ಇದನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ಬೇಕು ಅನ್ನೋಂತ ದೃಷ್ಟಿಯಿಂದ ಈ ಒಂದು ಅವರು ಏನು ಇವರಿಗೆ ಒತ್ತಾಯ ಮಾಡಿದ್ರು ರಾಸಲೀಲೆ ಇದಕ್ಕೆ ಆ ಒಂದು ಇದನ್ನ ವಿಡಿಯೋವನ್ನ ಈಗ ಈ ಇವತ್ತು ಸಂಜೆ ಒಳಗಡೆ ಸಿಗಬಹುದು ಮೀಡಿಯಾಗಳಿಗೆ ಸಿಗುತ್ತೆ ಅನ್ನಂತ ಮಾಹಿತಿ ಹೊರಗಡೆ ಗೊತ್ತಾಗ್ತಾ ಇದೆ ಭಾವನಾ ಸೊ ಯಾರು ಈ ಮಹಿಳೆ ಈಕೆ ಹೇಳ್ತಾರೆ ಕೆಲಸ ಕಷ್ಟ ಇದೆ ಅದಕ್ಕೋಸ್ಕರ ಅವ್ರು ಹೇಳ್ದಂಗೆ ಕೇಳಬೇಕಾದಂತಹ ಅನಿವಾರ್ಯತೆ ಬಂತು ಈ ರೀತಿಯಾಗಿ ಆ ಮಹಿಳೆಯ ಮಾತುಗಳು ಸಾಗುವಂಥದ್ದು ಸೊ ಯಾರು ಈ ಮಹಿಳೆ ಈಕೆಯ ಹಿನ್ನೆಲೆ ಏನು ಜೊತೆಗೆ ಈಕೆ ತನ್ನ ವ್ಯಾನಿಟಿ ಬ್ಯಾಗ್ ಅಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟು ಚಿತ್ರೀಕರಿಸಿದ್ದು ಯಾವಾಗ ಈ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಹೌದು ಭವನ ಏನಂದ್ರೆ ಈ ಒಂದು ಘಟನೆ ಒಂದು ಕಳೆದ ಒಂದು 2-3 ತಿಂಗಳ ಹಿಂದೆ ನಡೆದಿರೋದಷ್ಟೇ ಅಂತದ್ದು ಮಾಹಿತಿ ಸಿಗ್ತಾ ಇದೆ ಏನು ಈ ವಿಜಯ ಅನ್ನೋಂತ ಮಹಿಳೆ ಅನ್ನೋಂಥದ್ದು ಹೆಸರು ಅನ್ನೋಂಥದ್ದು ಈಗ ಹೊರಗಡೆ ಸಿಗ್ತಾರೆ ಅಂತ ಮಾಹಿತಿ ಇವರು ಅಥವಾ ಸಚಿವರ ಒಂದು ಬೆಂಗಳೂರು ವಿಧಾನಸೌಧದ ಕಚೇರಿಯಲ್ಲಿ ಇವರು ಭೇಟಿಯಾಗಿದ್ರ ಅಥವಾ ತಮ್ಮ ಸ್ವಕ್ಷೇತ್ರವಾದ ಬಾಗಲಕೋಟೆ ಜಿಲ್ಲಾ ಒಂದು ಸರ್ಕಾರಿ ಕಚೇರಿಯಲ್ಲಿ ಏನಾದರೂ ಭೇಟಿಯಾಗಿದ್ರ ಅನ್ನೋಂಥದ್ದು ಈಗಷ್ಟೇ ಬಹಿರಂಗವಾಗಬೇಕಾಗಿದೆ ಅನಂತರ ಇವರು ಏನು ತಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಒಂದು ಹಿಡನ್ ಕ್ಯಾಮ್ರಾದಿಂದ ಸೆರೆ ಹಿಡಿದ ಈ ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದೆ ಅನ್ನೋಂಥದ್ದು ಈಗ ಬಹಿರಂಗವಾಗ್ತದೆ ಭಾವನ ಪ್ರಮುಖವಾಗಿ ಎಲ್ಲಿ ಈ ಘಟನೆ ನಡೆಯಿತು ಅನ್ನೋದು ಬೆಚ್ಚಿಬೀಳಿಸುವಂತಹ ವಿಷಯ ಇದೀಗ ಹರಿದು ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರ ಕಚೇರಿಯಲ್ಲಿಯೇ 4 ತಿಂಗಳಿಂದ ನಡೀತಾ ಇರುವಂತಹ ಒಂದು ರಾಸಲೀಲೆ ಪ್ರಕರಣ ಇದು ಅಂತ ಕೂಡ ಹೇಳಲಾಗ್ತಾ ಇದೆ ನಿಜಕ್ಕೂ ಬೆಚ್ಚಿಬೀಳಿಸುವಂತಹ ಮಾಹಿತಿ ಆ ಮಹಿಳೆ ಹಿಡನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವ ಆ ಸಿಡಿಯ ಕುರಿತಾಗಿ ಏನಾದರೂ ಮಾಹಿತಿಯನ್ನು ಬಿಟ್ಕೊಡ್ತಾ ಇದ್ದಾರೆ ಹೌದು ಭಾವನ ಏನು ಈ ಒಂದು 30ರ ಆಸುಪಾಸಿನ ಮಹಿಳೆ ಏನು ಇದ್ದಾಳೆ ಇವರು ಒಬ್ಬ ಸರ್ಕಾರಿ ಕೆಲಸಕ್ಕೋಸ್ಕರ ಅಲ್ದಾಡ್ತಾ ಇದ್ರು ತಮ್ಮ ಒಂದು
ಕೊಡಿಸ್ತಾರೆ ಅನ್ನೋಂತ ನಂಬಿಕೆಯಿಂದ ಇದು ವಿಧಾನಸೌಧದ ತಮ್ಮ ಗೃಹ ಕಚೇರಿಯಲ್ಲಿ ಆಗಿದೆ ಅಥವಾ ಜಿಲ್ಲಾ ಸರ್ಕಾರಿ ಐಬಿ ಒಂದು ಅತಿಥಿ ಗೃಹದಲ್ಲಿ ಆಗಿದೆ ಅನ್ನುವಂಥದ್ದು ಗೊಂದಲದಲ್ಲಿದೆ. ಇದು ವಿಡಿಯೋ ಅಥವಾ ನಮ್ಮ ಮಾಧ್ಯಮಕ್ಕೆ ಸಿಕ್ಕ ನಂತರನೇ ಬಹಿರಂಗವಾಗುವುದು ಭಾವನ. ಎಸ್, ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸಾಹೇಬ್ ಸಾಹೇಬ್ ಅಂತ ನಮ್ಮ ಅಂತ ಕೆಲ್ಸಕ್ಕೆ ಬರ್ತಾರೆ ಮಾತಾಡ್ತಿದ್ರೆ ನಾವು ಏನೋ ನಮ್ಮವ್ರು ಸಾಹೇಬ್ ಅದಾರ ಅಂತ ಹೇಳಿ ಹೋದ್ರೆ ಕೆಲ್ಸಕ್ಕೆ ಹೋದ್ರೆ ಬರೀ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡೋದು, ಕಣ್ಣು ಹೋಗಿ ಕಿಸ್ ಕೊಡಕ್ ಬರೋದು, ಆಮೇಲೆ ಬರೀ ಮಾತಾಡಿದ್ರೆ ಎಲ್ಲ ಹಿಂಗೆ ಇದ್ರ ಜೊತೆನ ಮಾತಾಡಿ ಮಾತಾಡಿದ್ರೆ ಮಕ್ಕಳ ಕರೀದು ಹಿಂಗೆಲ್ಲ ಮಾಡ್ತಾರ. ನಮ್ದ್ರ ಸಣ್ಣ ಏಜ್ ಆಗಿರ್ತಾರೆ 26 ವರ್ಷ. ನಮ್ಮ ಮನೆ ನನ್ಗೆ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾವು ಏನೋ ಒಂದು ಸಾಯಿ ಬರ್ಕರು ಇರ್ಲಿ ಇವತ್ತು ನಾವು ಒಂದು ಚಲೋ ಆಗೋದಲ್ಲ ಅಂತ ಹೇಳಿ ಅವ್ರು ಕರ್ನಾಟಕ ಹೋಗಿವಿ. ಏನ್ ಮಾಡ್ಬೇಕು ಬರ್ರಿ ಬರೀ ಮಾತಾಡಿದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಅಂತಾನ ಬರ್ತಾರ ಬಾಯಾಗ. ಏನನ್ನ ಹೇಳಕ್ ಹೋದ್ರೆ ಬರೀ ಮಕ್ಕಳನ್ನ ಕೆಲಸ ಮಾಡ್ಕೊಂಡ್ಬರೋದು ನಿಮ್ದಾಗಿ ನಾವು ಏನನ್ನ ಹೇಳಕ್ ಹೋದ್ರೆ ಬದಲು ಮಕ್ಕಳು ಇಂದಾಗ ಕೆಲಸ ಮಾಡಿಸ್ಕೋಬೇಕು. ನಾನು ಅವ್ರು ಹುಟ್ಟಿದ್ದು ಅವ್ರ ಮನೆ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತೆ, ಎಲ್ಲ ಮಂದಿಗೂ ಗೊತ್ತೈತಿದ್ದ ವಿಷಯ. ನನ್ನಂತ ರಜೆ ಮಂದಿ ಹೆಣ್ಮಕ್ಳು ಬರ್ತಾವ ಅವು ಹಿಂಗ ಇನ್ನು ನಾಲ್ಕು ಮಂದಿಗೊಂದು ಹೇಳ್ಕೊಳಕ್ ಬಾಯ್ ಇರಂಗ ದೊಡ್ಡ ಮಂದಿ ಹಾಕ್ತಾರ ಹಿಂಗ ಮುಚ್ಕೊಂಡ್ ಹೋಗುದ್ರಿ. ಏನ ನೋಡು ತಗೋರಿ ಏನಾಗ್ತತೆ ಬರೇ ಈಗೇನ ನಿಮ್ಗೆ ಏನ್ರ ವಿಷಯ ಹೇಳಕ್ ಹೋದ್ರೆ ನಾ ಮಕ್ಕೊಂಡ ಕೆಲಸ ಮಾಡ್ಕೊಂಡ್ಬರೋದು ನೋಡ್ರಿ. ಏನ್ ಬೇಕಿ ಸಾಹೇಬ್ ಬಿಡ್ರಿ ಸಾಹೇಬ್ ಸಾಹೇಬ್ ಅಂತ ನಿಮ್ಮ ಅಂತ ಕೆಲ್ಸಕ್ ಬರ್ತಾರೆ ಮಾತಾಡ್ತಿದ್ರೆ ನಾವು ಏನೋ ನಮ್ಮವ್ರು ಸಾಹೇಬ್ ಅದಾರ ಅಂತ ಹೇಳಿ ಹೋದ್ರೆ ಕೆಲ್ಸಕ್ ಹೋದ್ರೆ ಬರೀ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡೋದು, ಕಣ್ಣು ಹೋಗಿ ಕಿಸ್ ಕೊಡಕ್ ಬರೋದು, ಆಮೇಲೆ ಬರೀ ಮಾತಾಡಿದ್ರೆ ಎಲ್ಲ ಹಿಂಗ ಇದ್ರ ಜೊತೆನ ಮಾತಾಡಿ ಮಾತಾಡಿದ್ರೆ ಮಕ್ಕಳ ಕರೀದು ಹಿಂಗೆಲ್ಲ ಮಾಡ್ತಾರ. ನಮ್ದ್ರ ಸಣ್ಣ ಏಜ್ ಆಗಿರ್ತಾರೆ 26 ವರ್ಷ. ನಮ್ಮ ಮನೆ ನನ್ಗೆ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾವು ಏನೋ ಒಂದು ಸಾಯಿಬ್ ಹಾಕರು ಇರ್ಲಿ ಇವತ್ತ ನಾವು ಒಂದು ಚಲೋ ಆಗೋದಲ್ಲ ಅಂತ ಹೇಳಿ ಅವ್ರು ಕರ್ನಾಟಕ ಹೋಗಿವಿ. ಏನ್ ಮಾಡ್ಬೇಕು ಬರ್ರಿ ಬರೀ ಮಾತಾಡಿದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಅಂತಾನ ಬರ್ತಾರ ಬಾಯಾಗ. ಏನನ್ನ ಹೇಳಕ್ ಹೋದ್ರೆ ಬರೀ ಮಕ್ಕಳನ್ನ ಕೆಲಸ ಮಾಡ್ಕೊಂಡ್ಬರೋದು ನಿಮ್ದಾಗಿ ನಾವು ಏನನ್ನ ಹೇಳಕ್ ಹೋದ್ರೆ ಬದಲು ಮಕ್ಕಳು ಹೆಕ್ಕಿಂದಾಗ ಕೆಲಸ ಮಾಡಿಸ್ಕೋಬೇಕು. ನಾನು ಅವ್ರು ಹುಟ್ಟಿದ್ದು ಅವ್ರ ಮನೆ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತೆ, ಎಲ್ಲ ಮಂದಿಗೂ ಗೊತ್ತೈತಿದ್ದ ವಿಷಯ. ನನ್ನಂತ ರಜೆ ಮಂದಿ ಹೆಣ್ಮಕ್ಳು ಬರ್ತಾವ ಅವು ಹಿಂಗ ಇನ್ನು ನಾಲ್ಕು ಮಂದಿಗೊಂದು ಹೇಳ್ಕೊಳಕ್ ಬಾಯ್ ಇರಂಗ ದೊಡ್ಡ ಮಂದಿ ಹಾಕ್ತಾರ ಹಿಂಗ ಮುಚ್ಕೊಂಡ್ ಹೋಗುದ್ರಿ. ಏನ ನೋಡು ತಗೋರಿ ಏನಾಗ್ತತೆ ಬರೇ ಈಗೇನ ನಿಮ್ಗೆ ಏನ್ರ ವಿಷಯ ಹೇಳಕ್ ಹೋದ್ರೆ ನಾ ಮಕ್ಕೊಂಡ ಕೆಲಸ ಮಾಡ್ಕೊಂಡ್ಬರ್ತೀನಿ.